ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತಿನ ಏಳನೇ ತರಗತಿಯ ಸಮಾಜ ವಿಜ್ಞಾನದ ಇತಿಹಾಸದ ಐದನೇ ಅಧ್ಯಾಯ ಸ್ವಾತಂತ್ರ್ಯ ಹೋರಾಟಗಳು ಅಧ್ಯಾಯಕ್ಕೆ ತಮಗೆಲ್ಲರಿಗೂ ಸ್ವಾಗತ ಮಕ್ಕಳೇ ಇವತ್ತಿನ ಈ ಅಧ್ಯಾಯ ನಾವು ಮುಂದುವರಿಸೋದಕ್ಕಿಂತ ಮೊದಲು ಒಂದು ಚಿಕ್ಕ ಚಟುವಟಿಕೆ ಮಾಡೋಣ ಅದೇ ರಸಪ್ರಶ್ನೆ ಚಟುವಟಿಕೆ ನಾನು ನಾನಿ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ ನೀವು ಉತ್ತರಗಳನ್ನು ಹೇಳ್ತಿರಲ್ವಾ ಚಿತ್ರ ಗಮನಿಸಿ ಈ ಚಿತ್ರದಲ್ಲಿ ಕಾಣುವಂತಹ ವೀರ ಮಹಿಳೆ ಯಾರು ಅಂತ ನೀವು ಗುರುತಿಸಬೇಕು ಸರಿಯಾದ ಉತ್ತರ ಇವರು ರಾಣಿ ಚೆನ್ನಮ್ಮ ಸ್ವಾತಂತ್ರ್ಯ ಹೋರಾಟಗಳು ಈ ಅಧ್ಯಯನದಲ್ಲಿ ನಾವು ಹಲವಾರು ಸಾಮರ್ಥ್ಯಗಳನ್ನು ಕಲ್ತ್ಕೊಳ್ತೀವಿ ಅವುಗಳಲ್ಲಿ ಪ್ರಮುಖವಾಗಿ ಬ್ರಿಟಿಷರ ವಿರುದ್ಧ ನಡೆದಂತಹ ಆರಂಭಿಕ ಪ್ರತಿಭಟನೆಗಳನ್ನು ನಾವು ಅರ್ಥಕೊಳ್ತೀವಿ ಎರಡನೇದಾಗಿ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದಂತಹ ಅಂಶಗಳನ್ನು ನಾವು ತಿಳ್ಕೊತೀವಿ ಮೂರನೇ ಸಾಮರ್ಥ್ಯ ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂತಹ ಪ್ರಮುಖ ನಾಯಕರಗಳ ಬಗ್ಗೆ ನಾವು ಸ್ಮರಣೆ ಮಾಡಿಕೊಳ್ತೀವಿ ಕೊನೆಯದಾಗಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಫಲಿತಾಂಶಗಳನ್ನು ನಾವು ತಿಳ್ಕೊಳ್ತೀವಿ ನಿಮಗೆಲ್ಲ ಗೊತ್ತಿದೆ ಮಕ್ಕಳೇ ಭಾರತಕ್ಕೆ ಅನೇಕ ಯುರೋಪಿಯನ್ ದೇಶಗಳು ಬಂದವು ಅವು ಯಾವಂದರೆ ಪೋರ್ಚುಗೀಸರು ಡಚ್ಚರು ಇಂಗ್ಲೀಷರು ಮತ್ತು ಫ್ರೆಂಚರು ಆದರೆ ಪ್ರಮುಖವಾಗಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಭದ್ರವಾದ ನೆಲೆಯನ್ನು ಊರಿ ಅನೇಕ ವರ್ಷಗಳ ಕಾಲ ಆಳ್ವಿಕೆ ಮಾಡಿದರು ಮೊದಲನೇದಾಗಿ ಬ್ರಿಟಿಷ ರಾಜಧಾನಿ ಯಾವುದು ಅಂದರೆ ಅದೇ ಕೋಲ್ಕತ್ತಾ ಕೋಲ್ಕತ್ತಾವನ್ನು ರಾಜಧಾನಿಗೆ ಮಾಡಿಕೊಂಡು ಆ ಪ್ರದೇಶದಲ್ಲಿರುವಂಥ ಅನೇಕ ರಾಜರುಗಳನ್ನು ಸೋಲಿಸಿ ಪ್ರಭುತ್ವವನ್ನು ಹೊಂದಬೇಕು ಅಂತೇಳಿ ಹೊರಡ್ತಾರೆ ಬ್ರಿಟಿಷರು ತಮ್ಮ ಮೊದಲ ಒಂದು ಯುದ್ಧ ಯಾರ ಮೇಲೆ ಮಾಡ್ತಾರೆ ಅಂದರೆ ಬಂಗಾಳದ ನವಾಬ ಅನ್ವರುದ್ದೀನ್ ಯಾಕೆ ಅಂದರೆ ಅನ್ವರುದ್ದೀನ್ ಬ್ರಿಟಿಷರನ್ನು ಹಲವಾರು ರೀತಿಯಲ್ಲಿ ವಿರೋಧ ಇರ್ತಾನೆ ಹಾಗಾಗಿ ಬ್ರಿಟಿಷರು ಬಂಗಾಳದನ ಒಬ್ಬ ಅನ್ವರುದ್ದೀನನ್ನು ಸೋಲಿಸ್ಬಿಟ್ಟು ಬಂಗಾಳದ ಅನೇಕ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ನಂತರ ದಿನಗಳಲ್ಲಿ ಅನ್ವರುದ್ದೀನನ್ನು ಅವರು ಕೊಲೆ ಮಾಡ್ತಾರೆ ತದನಂತರ ಆ ಬಂಗಾಳಕ್ಕೆ ಮೀರ್ ಜಾಫರ್ನನ್ನು ನವಾಬನನ್ನಾಗಿ ಮಾಡ್ತಾರೆ ಆದರೆ ಮೀರ್ ಜಾಫರ್ ಹಲವಾರು ವರ್ಷಗಳ ಕಾಲ ಬ್ರಿಟಿಷರ ನಿಯಂತ್ರಣಕ್ಕೆ ಒಳಪಡದೆ ಅವರ ವಿರುದ್ಧ ತಿರುಗಿ ಬೀಳ್ತಾನೆ ಯಾವಾಗ ತಿರುಗಿ ಬೀಳ್ತಾನೋ ಬ್ರಿಟಿಷರು ಆ ಮೀರ್ ಜಾಫರನ್ನು ವಜಾಗೊಳಿಸ್ತಾರೆ ವಜಾಗೊಳಿಸ್ತಾರೆ ಅವನ ನಂತರ ಅದೇ ಒಂದು ಬಂಗಾಳ ನವಾಬ ಸ್ಥಾನಕ್ಕೆ ಮೀರ್ ಜಾಫರ್ನ ಅಳಿಯನಾಗಿದ್ದಂತಹ ಮೀರ್ ಕಾಸಿಮ್ನನ್ನು ಅಧಿಕಾರಕ್ಕೆ ತರ್ತಾರೆ ಆದರೆ ಮೀರ್ ಕಾಸಿಮನು ಬ್ರಿಟಿಷರ ಕೈಯಲ್ಲಿ ಕೈಗೊಂಬೆ ಆಗಿ ತಿಳಿತ ನಡೆಸೋದಕ್ಕೆ ಅವನು ಇಷ್ಟಪಡಲ್ಲ ಹಾಗಾಗಿ ಅವರ ವಿರುದ್ಧ ತಿರುಗಿ ಬಿದ್ದು ಬ್ರಿಟಿಷರನ್ನು ಭಾರತದಿಂದ ಓಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ಆದರೆ ಬ್ರಿಟಿಷರು ಮೀರ್ ಕಾಸಿಮನ ವಿರುದ್ಧ ಹೋರಾಟ ಮಾಡಿ ಅವನನ್ನು ಅಧಿಕಾರದಿಂದ ಕಿತ್ತೊಗೆದು ಇಡೀ ಬಂಗಾಳದ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ಮಕ್ಕಳನ್ನು ಗಮನಿಸ್ಬೋದು ಆರಂಭದಲ್ಲಿ ಬ್ರಿಟಿಷರು ಕೇವಲ ವ್ಯಾಪಾರಕ್ಕೆಂದು ಬಂದು ಯುದ್ಧದ ಮೂಲಕ ಪ್ರಥಮವಾಗಿ ಬಂಗಾಳದ ಪ್ರದೇಶಗಳನ್ನು ಗೆದ್ದುಕೊಳ್ತಾರೆ ಈ ರೀತಿಯಾಗಿ ಪ್ರಪ್ರಥಮವಾಗಿ ಬ್ರಿಟಿಷರು ತಮ್ಮ ನಿಯಂತ್ರಣವನ್ನು ಭಾರತದ ಪ್ರದೇಶಗಳ ಮೇಲೆ ಸಾಧಿಸ್ತಾರೆ ತದನಂತರ ಏನಾಯಿತು ಅಂದರೆ ಬ್ರಿಟಿಷರು ಚೆನ್ನಾಗಿ ಅರ್ಥ ಆಗುತ್ತೆ ಭಾರತೀಯ ರಾಜರುಗಳಲ್ಲಿ ಒಗ್ಗಟ್ಟು ಇರಲ್ಲ ಅಂತೇಳಿ ಹಾಗಾಗಿ ಅವರು ಭಾರತದ ಅನೇಕ ಪ್ರದೇಶಗಳನ್ನು ಗೆದ್ಕೊಳ್ಳೋದಕ್ಕೆ ಆರಂಭ ಮಾಡ್ತಾರೆ ಅವುಗಳಲ್ಲಿ ಮುಖ್ಯವಾಗಿ ಆಂಗ್ಲೋ ಮೈಸೂರು ಯುದ್ಧಗಳು ಸಾಮಾನ್ಯ ಶಕ ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರವರೆಗೆ ನಡೆಯುತ್ತೆ ಈ ಯುದ್ಧಗಳಲ್ಲಿ ಇಂಗ್ಲೀಷರು ಮೈಸೂರು ಒಡೆಯರನ್ನು ಹೈದರಾಲಿಯನ್ನು ಟಿಪ್ಪು ಸುಲ್ತಾನನ್ನು ಸೋಲಿಸ್ಬಿಟ್ಟು ಹಲವಾರು ಪ್ರದೇಶಗಳನ್ನು ಗೆದ್ದುಕೊಳ್ತಾರೆ ನಂತರ ಮುಂದುವರೆದು ಆಂಗ್ಲೋ ಮರಾಠ ಯುದ್ಧಗಳ ಮೂಲಕ ಸಾಮಾನ್ಯ ಶಕ ಸಾವಿರದ ಏಳ್ನೂರ ಎಪ್ಪತ್ತೈದರಿಂದ ಸಾವಿರದ ಎಂಟುನೂರ ಹದಿನೆಂಟರವರೆಗೆ ಯುದ್ಧವನ್ನು ಮಾಡ್ತಾರೆ ಈ ಯುದ್ಧದಲ್ಲಿ ಮಹಾರಾಷ್ಟ್ರದ ಪೇಶ್ವೆಗಳನ್ನು ಮತ್ತು ಮರಾಠರನ್ನು ಸೋಲಿಸ್ಬಿಟ್ಟು ಅನೇಕ ಪ್ರದೇಶಗಳನ್ನು ಗೆದ್ಕೊಳ್ತಾರೆ ಬ್ರಿಟಿಷರು ಮತ್ತು ಭಾರತದ ಸಿಖ್ಖರ ಮಧ್ಯೆ ಅನೇಕ ಯುದ್ಧಗಳಾಗುತ್ತೆ ಅವುಗಳನ್ನು ನಾವು ಆಂಗ್ಲೋ ಸಿಖ್ ಯುದ್ಧಗಳು ಅಂತೇಳಿ ಕರಿತೇವೆ ಈ ಯುದ್ಧಗಳ ಮೂಲಕ ಸಿಖ್ಖರನ್ನು ಸಂಪೂರ್ಣವಾಗಿ ಸೋಲಿಸಿ ಪಂಜಾಬ್ ಪ್ರದೇಶವನ್ನು ಇವರು ವಶಪಡಿಸ್ಕೊಳ್ತಾರೆ ನಂತರ ಅಫ್ಘನ್ನರನ್ನು ನೇಪಾಳಿಯರನ್ನು ಬರ್ಮಿಯರನ್ನು ಒಂದೊಂದಾಗಿ ಒಂದೊಂದಾಗಿ ಸೋಲಿಸ್ಬಿಟ್ಟು ಅವರು ಭಾರತ ದೇಶದಲ್ಲಿ ತಮ್ಮ ಪ್ರಭುತ್ವವನ್ನು ಸ್ಥಾಪಿಸಿದರು ನೋಡಿ ಈಗ ಆಂಗ್ಲೋ ಸಿಖ್ ಯುದ್ಧಗಳ ಮೂಲಕ ಈ ಪ್ರದೇಶಗಳನ್ನು ಸಂಪೂರ್ಣವಾಗಿ ಗೆದ್ಕೊಳ್ತಾರೆ ಮುಂದುವರೆದು ಆಂಗ್ಲೋ ಮರಾಠ ಯುದ್ಧದ ಮೂಲಕ ಈ ಪ್ರದೇಶಗಳನ್ನು ಗೆದ್ಕೊಳ್ತಾರೆ ಅದೇ ರೀತಿಯಾಗಿ ಆಂಗ್ಲೋ ಸಿಖ್ ಯುದ್ಧಗಳ ಮೂಲಕ ಈ ಪ್ರದೇಶಗಳನ್ನು ಸಂಪೂರ್ಣವಾಗಿ ಬಿಡಿಸಿ ಗೆದ್ಕೊಂಡು ತಮ್ಮ ನಿಯಂತ್ರಣಕ್ಕೆ ಒಳಪಡಿಸ್ಕೊಳ್ತಾರೆ ಅದೇ ರೀತಿಯಾಗಿ ಹಲವಾರು ಯುದ್ಧಗಳ ಮೂಲಕ ಬ್ರಿಟಿಷರು ಸಣ್ಣ ಪುಟ್ಟ ಪ್ರದೇಶಗಳನ್ನು ಕೂಡ ಗೆದ್ಕೊಳ್ತಾರೆ ಅಂದರೆ ನಿಮ್ಗೆ ಗೊತ್ತಿರಲಿ ಸಾವಿರದ ಎಂಟುನೂರ ಐವತ್ತೇಳರಷ್ಟೊತ್ತಿಗೆ ಭಾರತದ ಶೇಕಡ ಎಪ್ಪತ್ತೈದರಷ್ಟು ಭೂಪ್ರದೇಶ ಬ್ರಿಟಿಷರ ಆಳ್ವಿಕೆಗೆ ಒಳಪಡುತ್ತೆ ನಂತರ ಮುಂದುವರೆದು ನಾನು ನಿಮ್ಗೆ ಹೇಳಿದೆ ಭಾರತದಲ್ಲಿ ಯಾವ ರೀತಿ ಅನೇಕ ರಾಜ್ಯಗಳಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ನಡೀತೋ ಅದೇ ರೀತಿಯಾಗಿ ಕರ್ನಾಟಕದಲ್ಲೂ ಕೂಡ ಅನೇಕ ಪ್ರದೇಶಗಳಲ್ಲಿ ಹೋರಾಟ ನಡೆಯುತ್ತೆ ಅದರಲ್ಲಿ ಮೊದಲನೇದಾಗಿ ನಮಗೆ ಗೊತ್ತಿರಬೇಕಾದಂಥದ್ದು ಸಾಮಾನ್ಯ ಶಕ ಸಾವಿರದ ಎಂಟುನೂರಲ್ಲಿ ದೋಂಡಿಯವಾಗ್ ಅನ್ನುವಂತಹ ವ್ಯಕ್ತಿ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾನೆ ಯಾವಾಗ ದಂಗೆ ಹೇಳ್ತಾನೋ ಆಗ ಬ್ರಿಟಿಷರ ಅದೀನದಲ್ಲಿರುವಂತಹ ಭಾರತೀಯ ರಾಜರು ಯಾರು ಅಂದರೆ ಮರಾಠರು ಮತ್ತು ನಿಜಾಮರು ಬ್ರಿಟಿಷರೊಂದಿಗೆ ಸೇರಿಕೊಂಡು ಒಂದು ಒಪ್ಪಂದ ಮಾಡಿಕೊಂಡು ಈ ಮೂರು ರಾಜ್ಯಗಳ ಸೈನಿಕರು ಒಂದಾಗಿ ವಾಗನ ವಿರುದ್ಧ ಯುದ್ಧ ಮಾಡ್ತಾರೆ ಆಗ ದೋಂಡಿಯ ವಾಗನನ್ನು ಬಂಧಿಸಿಬಿಡ್ತಾರೆ ತದನಂತರ ಬ್ರಿಟಿಷ್ ಒಬ್ಬ ಅಧಿಕಾರಿ ಯಾರು ಅಂದರೆ ಅರ್ಥರ್ ವೆಲ್ಲೆಸ್ಲಿ ಅವ್ರೇನು ಮಾಡ್ತಾರೆ ಅಂದರೆ ಈ ದೋಂಡಿಯ ವಾಗನನ್ನು ಕೋನಾಗನ್ ಅನ್ನುವಂಥ ಒಂದು ಸ್ಥಳದಲ್ಲಿ ಕೊಂದು ಹಾಕ್ತಾರೆ ಈ ರೀತಿಯಾಗಿ ಕರ್ನಾಟಕದಲ್ಲಿ ದೋಂಡಿಯಾವಾಗ ಅನ್ನುವಂಥ ವ್ಯಕ್ತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಮತ್ತೊಬ್ಬ ಪ್ರಮುಖ ಕರ್ನಾಟಕದ ಜಮೀನ್ದಾರ ಯಾರು ಅಂತಂದರೆ ಅವರೇ ಕೊಪ್ಪಳದ ವೀರಪ್ಪ ಏನು ಮಾಡ್ತಾರೆ ಅಂದರೆ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ನಿಜಾಮನ ವಿರುದ್ಧ ದಂಗೆ ಹೇಳ್ತಾರೆ ದಂಗೆ ಇದ್ದಾಗ ಬ್ರಿಟಿಷರು ನಿಜಾಮನಿಗೆ ಸಹಾಯ ಮಾಡಲಿಕ್ಕೆ ಬರ್ತಾರೆ ನಿಜಾಮನು ಬ್ರಿಟಿಷರ ಸಹಾಯದಿಂದ ಈ ವೀರಪ್ಪನನ್ನು ಸಂಪೂರ್ಣವಾಗಿ ಅವ್ರು ಏನು ಮಾಡ್ತಾರೆ ಸೋಲಿಸ್ಬಿಟ್ಟು ಕೊಪ್ಪಳದ ಅನೇಕ ಪ್ರದೇಶಗಳನ್ನು ಇವರು ಗೆದ್ಕೊಳ್ತಾರೆ ಮುಂದುವರೆದು ಸಾಮಾನ್ಯ ಶಕ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಕರ್ನಾಟಕದ ವಿಜಾಪುರ ಜಿಲ್ಲೆಯ ಗಮನಿಸ್ಬೋದು ಇದೇ ವಿಜಾಪುರ ಜಿಲ್ಲೆ ಈ ಜಿಲ್ಲೆಯ ಸಿಂದಗಿ ಅನ್ನುವಂಥ ಸ್ಥಳದಿಂದ ದಿವಾಕರ್ ದೀಕ್ಷಿತ್ ಮತ್ತು ಬಾಲಾಜಿ ದೇಶಪಾಂಡೆ ಅನ್ನುವಂಥ ಪ್ರಮುಖ ಇಬ್ಬರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಯಾಕಂದರೆ ಅವರಿಗೆ ಹೆಚ್ಚಿನ ತೆರಿಗೆಯನ್ನು ಕೊಡಬೇಕಾಗಿತ್ತು ಆದರೆ ಇವರು ಬ್ರಿಟಿಷರ ವಿರುದ್ಧ ತಿರುಗಿ ಬಿದ್ದು ತಾವೇ ಕಂದಾಯವನ್ನು ಸಂಗ್ರಹಣೆ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಬ್ರಿಟಿಷರು ಭಾರತೀಯ ರಾಜರ ಸಹಾಯದಿಂದ ಸಿಂದಗಿಯ ದಿವಾಕರ ದೀಕ್ಷಿತ್ ಮತ್ತು ಬಾಲಾಜಿ ದೇಶಪಾಂಡೆ ಅವರನ್ನು ಸೋಲಿಸ್ತಾರೆ ಸೋಲಿಸ್ಬಿಟ್ಟು ಅವರನ್ನು ಸೆರೆಮನೆಗೆ ತಳ್ತಾರೆ ಈ ರೀತಿಯಾಗಿ ಕರ್ನಾಟಕದ ಮತ್ತೊಬ್ಬ ರಾಜ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಬ್ರಿಟಿಷರ ವಿರುದ್ಧ ಹೋರಾಡಿದಂತಹ ಮತ್ತೊಬ್ಬ ಪ್ರಮುಖ ಕರ್ನಾಟಕದ ವೀರ ಮಹಿಳೆ ಯಾರು ಅಂದರೆ ಅವರೇ ರಾಣಿ ಚೆನ್ನಮ್ಮ ಇವರು ಸಾಮಾನ್ಯ ಶಕ ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರಿಂದ ಸಾಮಾನ್ಯ ಶಕ ಸಾವಿರದ ಎಂಟುನೂರ ಮೂವತ್ತರವರೆಗೆ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಯಾಕೆ ಅಂದರೆ ಬ್ರಿಟಿಷರು ಒಂದು ಕಾಯ್ದೆಯನ್ನು ಜಾರಿಗೆ ತರ್ತಾರೆ ಅದು ಯಾವುದು ಅಂತಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ ಅನ್ನುವಂಥ ಒಂದು ಕಾಯ್ದೆ ಈ ಕಾಯ್ದೆಯ ಪ್ರಕಾರ ಭಾರತೀಯರು ದತ್ತು ಮಕ್ಕಳಿಗೆ ಮುಂದಿನ ರಾಜರಾಗಲಿಕ್ಕೆ ಅವಕಾಶ ಇರಲಿಲ್ಲ ರಾಣಿ ಚೆನ್ನಮ್ಮ ತನ್ನ ದತ್ತು ಮಗನಾದಂತಹ ದಾಮೋದರ್ ರಾವ್ ಮುಂದೆ ರಾಜ ಆಗಲಿಕ್ಕೆ ಅವಕಾಶ ಇರಲಿಲ್ಲ ಹಾಗಾಗಿ ರಾಣಿ ಚೆನ್ನಮ್ಮ ಏನು ಮಾಡ್ತಾರೆ ಅಂದ್ರೆ ನಿಷ್ಠಾವಂತ ಸೇವಕನಾಗಿರುವಂತಹ ಸಂಗೊಳ್ಳಿ ರಾಯಣ್ಣ ಇವರು ಕಿತ್ತೂರು ರಾಣಿ ಚೆನ್ನಮ್ಮಗೆ ಸಹಾಯ ಮಾಡ್ತಾರೆ ರಾಣಿ ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣ ಇಬ್ಬರೂ ಸೇರಿಕೊಂಡು ಬ್ರಿಟಿಷರ ವಿರುದ್ಧ ವೀರಾವೇಶದಿಂದ ಹೋರಾಟ ಮಾಡ್ತಾರೆ ಈ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಮರಣ ಹೊಂದಿ ವೀರ ಸ್ವರ್ಗವನ್ನು ಸೇರ್ತಾರೆ ಆದರೆ ಸಂಗೊಳ್ಳಿ ರಾಯಣ್ಣ ಮುಂದುವರೆದು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾನೆ ಆದರೆ ಕೊನೆಗೆ ಸ್ವಂತ ಸೈನಿಕರು ಇವನ ವಿರುದ್ಧ ಕುತಂತ್ರವನ್ನು ಮಾಡ್ತಾರೆ ಹಾಗಾಗಿ ಬ್ರಿಟಿಷರು ಇವರನ್ನು ಅರೆಸ್ಟ್ ಮಾಡಿಬಿಟ್ಟು ಅಥವಾ ಬಂಧಿಸಿಬಿಟ್ಟು ಕೊನೆಗೆ ನೇಣಿಗೆ ಏರಿಸ್ತಾರೆ ಮಕ್ಕಳೇ ಇದ್ರ ಬಗ್ಗೆ ಹಲವಾರು ಚಲನಚಿತ್ರಗಳಿವೆ ನೀವು ನೋಡ್ತಿರಲ್ವ ನೀವು ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಬಾದಾಮಿ ಬಿದನೂರಿನ ನಗರದ ಜನಗಳು ಕೊಡಗಿನ ಜನಗಳು ಈ ರೀತಿಯಾಗಿ ಅನೇಕ ಸಾಮಾನ್ಯ ಜನಗಳು ರೈತರು ಕಾರ್ಮಿಕರು ಮತ್ತು ರಾಜರುಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಆದರೆ ಬ್ರಿಟಿಷರು ಈ ಪ್ರತಿಭಟನೆಗಳನ್ನು ನಿಯಂತ್ರಿಸಿಬಿಟ್ಟು ತಮ್ಮ ಸ್ಥಾನವನ್ನು ಭದ್ರಪಡಿಸ್ಕೊಳ್ತಾರೆ ಈ ಎಲ್ಲ ಒಂದು ಸೋಲುಗಳು ಬ್ರಿಟಿಷರ ವಿರುದ್ಧ ಪ್ರಪ್ರಥಮವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಆಗಲಿಕ್ಕೆ ನಾಂದಿಯಾಗುತ್ತೆ ಹಾಗಾದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಯಾಕೆ ನಡೀತು ಯಾವಾಗ ನಡೀತು ಅನ್ನೋದ್ರ ಬಗ್ಗೆ ನಾವು ಈಗ ಚರ್ಚೆ ಮಾಡೋಣ ಇದು ನಡೆದಿದ್ದು ಸಾವಿರದ ಎಂಟುನೂರ ಐವತ್ತೇಳರಿಂದ ಸಾವಿರದ ಎಂಟುನೂರ ಐವತ್ತ ಎಂಟರವರೆಗೆ ಪ್ರಪ್ರಥಮವಾಗಿ ಭಾರತದ ಅನೇಕ ಸಮುದಾಯದ ಜನರು ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯ ಸಂಗ್ರಾಮವನ್ನು ಮಾಡ್ತಾರೆ ಬ್ರಿಟಿಷರು ಈ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಿಪಾಯಿಗಳ ದಂಗೆ ಅಂತ ಕರೀತಾರೆ ಇದು ಕೇವಲ ಸಿಪಾಯಿಗಳು ಮಾಡಿದ ದಂಗೆ ಅಲ್ಲ ಭಾರತದ ಅನೇಕ ಸಮುದಾಯಗಳು ಒಟ್ಟುಗೂಡಿ ಬ್ರಿಟಿಷರನ್ನು ಭಾರತದಿಂದ ಆಚೆ ತಳ್ಳುವಂತಹ ಅಂದರೆ ಬ್ರಿಟಿಷರ ಭಾರತದಿಂದ ಹೊರ ಹಾಕುವಂತಹ ಒಂದು ಯುದ್ಧ ಅಥವಾ ಸಂಗ್ರಾಮ ಅಂತೇಳಿ ಅವರು ಹೇಳ್ತಾರೆ ಹಾಗಾಗಿ ಭಾರತೀಯ ರಾಷ್ಟ್ರೀಯವಾದಿಗಳು ಇದನ್ನು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಹೇಳಿ ಕರೀತಾರೆ ಹಾಗಾದರೆ ಈ ಒಂದು ಸಂಗ್ರಾಮ ನಡೀಲಿಕ್ಕೆ ಪ್ರಮುಖವಾಗಿ ಕಾರಣಗಳೇನು ನೋಡ್ಬೋದು ಬ್ರಿಟಿಷರು ಭಾರತಕ್ಕೆ ಬಂದಿದ್ದು ಸಾವಿರದ ಆರುನೂರಲ್ಲಿ ಸಾವಿರದ ಎಂಟುನೂರ ಐವತ್ತೇಳರವರೆಗೆ ಅನೇಕ ಸಣ್ಣಪುಟ್ಟ ಯುದ್ಧಗಳು ನಡೀತಾ ಇತ್ತು ಆದರೆ ರಾಷ್ಟ್ರ ಮಟ್ಟದಲ್ಲಿ ಯಾವುದೇ ಒಂದು ಸಂಗ್ರಾಮ ನಡೆದಿರಲಿಲ್ಲ ಆದರೆ ಸಾವಿರದ ಎಂಟುನೂರ ಐವತ್ತೇಳರಲ್ಲಿ ಈ ದಂಗೆ ನಡೀಲಿಕ್ಕೆ ಕಾರಣಗಳೇನು ಅನ್ನೋದನ್ನು ನೋಡೋಣ ಈಗ ಮೊದಲನೇದಾಗಿ ರಾಜಕೀಯ ಕಾರಣಗಳು ಮೊದಲನೇ ಅಂಶ ಲಾರ್ಡ್ ವೆಲ್ಲರ್ಸ್ಲಿಯ ಸಹಾಯಕ ಸೈನ್ಯ ಪದ್ಧತಿ ನೋಡಿ ಬ್ರಿಟಿಷರು ಭಾರತೀಯ ಪ್ರದೇಶಗಳನ್ನು ಗೆದ್ದುಕೊಳ್ಳೋದಕ್ಕೆ ಬರೀ ಯುದ್ಧಗಳನ್ನು ಮಾತ್ರ ಮಾಡಲ್ಲ ಅನೇಕ ತಂತ್ರಗಳನ್ನು ಬಳಸಿಬಿಟ್ಟು ಅನೇಕ ನೀತಿ ನಿಯಮಗಳನ್ನು ಬಳಸಿಬಿಟ್ಟು ಅವರು ಅನೇಕ ಪ್ರದೇಶಗಳನ್ನು ಗೆದ್ದುಕೊಳ್ತಾರೆ ಅದರಲ್ಲಿ ಮೊದಲನೆಯದಾಗಿ ಸಹಾಯಕ ಸೈನ್ಯ ಪದ್ಧತಿ ಹಾಗಂದ್ರೇನು ನೋಡಿ ಬ್ರಿಟಿಷರು ಭಾರತೀಯ ರಾಜರುಗಳನ್ನು ಯುದ್ಧಗಳಲ್ಲಿ ಇದ್ದರು ಸೋತ ನಂತರ ಬ್ರಿಟಿಷರು ಆ ಒಂದು ಸೋತಂತಹ ಪ್ರದೇಶದಲ್ಲಿ ಈ ಸಹಾಯಕ ಸೈನ್ಯ ಪದ್ಧತಿಯನ್ನು ಜಾಗೆ ತರ್ತಾ ಇದ್ರು ಯಾವ ರಾಜರು ಈ ಪದ್ಧತಿನ ಒಪ್ಕೊಳ್ತಾರೋ ಆ ರಾಜರು ಬ್ರಿಟಿಷರ ಒಂದು ನಿರ್ದಿಷ್ಟ ಸೈನ್ಯವನ್ನು ತಮ್ಮ ಆಸ್ಥಾನದಲ್ಲಿ ಇಟ್ಕೋಬೇಕಾಗಿತ್ತು ಎರಡನೇ ಷರತ್ತು ಅಂದರೆ ಆ ಒಂದು ಸೈನಿಕರಿಗೆ ಭಾರತೀಯ ರಾಜರೇ ಸಂಬಳವನ್ನು ಕೊಡಬೇಕಾಗಿತ್ತು ಮೂರನೇ ಅಂಶ ಈ ಒಂದು ಸೈನ್ಯವು ಬ್ರಿಟಿಷರಿಗೆ ಯುದ್ಧದ ಸಮಯದಲ್ಲಿ ಸಹಾಯ ಮಾಡಬೇಕಿತ್ತು ಮತ್ತೊಂದು ಪ್ರಮುಖ ಅಂಶ ಅಂತಂದರೆ ಭಾರತೀಯ ರಾಜರು ಯಾವುದೇ ಕಾರಣಕ್ಕೂ ಬ್ರಿಟಿಷರ ಅನುಮತಿ ಇಲ್ಲದೆ ಬೇರೆ ರಾಜರುಗಳೊಂದಿಗೆ ಯುದ್ಧವನ್ನು ಮಾಡುವಂತಿರಲಿಲ್ಲ ಒಪ್ಪಂದವನ್ನು ಮಾಡಿಕೊಳ್ಬಾರ್ದಾಗಿತ್ತು ಈ ರೀತಿಯಾದಂತಹ ನಿಯಮಗಳನ್ನು ಹಾಕಿಬಿಟ್ಟು ಸಹಾಯಕ ಸೈನ್ಯ ಪದ್ಧತಿಯನ್ನು ಅನೇಕ ರಾಜ್ಯಗಳಲ್ಲಿ ಬ್ರಿಟಿಷರು ಜಾರಿಗೊಳಿಸ್ತಾರೆ ಇದರ ವಿರುದ್ಧ ಅನೇಕ ಭಾರತೀಯ ರಾಜರು ಅಸಮಾಧಾನಗೊಳ್ತಾರೆ ಹಾಗಾಗಿ ಈ ರಾಜರುಗಳು ಈ ಸಹಾಯಕ ಸೇನೆ ಪದ್ಧತಿಯ ವಿರುದ್ಧ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ಇದು ಪ್ರಮುಖ ರಾಜಕೀಯ ಕಾರಣ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಈ ಒಂದು ಪದದ ಅರ್ಥ ಏನು ಅಂತಂದರೆ ನೋಡಿ ಭಾರತ ಸಂಸ್ಕೃತಿಯ ಪ್ರಕಾರ ರಾಜನ ಮಕ್ಕಳೇ ಮುಂದಿನ ರಾಜರಾಗಬೇಕಿತ್ತು ಒಂದು ವೇಳೆ ಆ ರಾಜನು ಮಕ್ಕಳಾಗುವುದಕ್ಕಿಂತ ಮೊದಲೇ ಮರಣ ಹೊಂದಿದರೆ ದತ್ತು ಮಗನನ್ನು ತೆಗೆದುಕೊಂಡು ಮುಂದಿನ ರಾಜನನ್ನಾಗಿ ಮಾಡ್ತಾ ಇದ್ರು ಆದರೆ ಲಾರ್ಡ್ ಡಾಲೋಸ್ ತನ್ನಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ನೀತಿಯ ಪ್ರಕಾರ ದತ್ತು ಪಡೆದಂತಹ ಮಕ್ಕಳಿಗೆ ಮುಂದಿನ ರಾಜರಾಗಲಿಕ್ಕೆ ಅಧಿಕಾರ ಇರಲಿಲ್ಲ ಹಾಗಾಗಿ ಭಾರತದ ಅನೇಕ ಪ್ರದೇಶಗಳು ಯಾವುವು ಅಂತಂದರೆ ನೋಡ್ಬೋದು ನೀವು ಲಕ್ನೋ ದಿಲ್ಲಿ ಕಾನ್ಪುರ್ ಬಾರಕ್ಪುರ್ ಝಾನ್ಸಿ ನಿಮ್ಗೆ ಗೊತ್ತಿರಲಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಯಾಕೆ ಬ್ರಿಟಿಷರ ವಿರುದ್ಧ ಹೋರಾಡ್ತಾಳೆ ಅಂತಂದರೆ ಮೀ ಬಾಯಿಯ ದತ್ತು ಮಗ ರಾವ್ನನ್ನು ಮುಂದಿನ ರಾಜನಾಗ ಮಾಡಲಿಕ್ಕೆ ಈ ಒಂದು ನೀತಿ ಅಡ್ಡ ಬರುತ್ತೆ ಹಾಗಾಗಿ ಇದರ ವಿರುದ್ಧ ಅನೇಕ ಭಾರತೀಯ ರಾಜರುಗಳು ಬ್ರಿಟಿಷರ ವಿರುದ್ಧ ಕೋಪಗೊಂಡು ಯುದ್ಧಗಳನ್ನು ಮಾಡಲಿಕ್ಕೆ ಅಂದರೆ ಪ್ರಥಮ ಸ್ವತಂತ್ರ ಸಂಗ್ರಮ ಮಾಡಲಿಕ್ಕೆ ಅವರು ತಯಾರಾಗ್ತಾರೆ ಈ ರೀತಿಯಾಗಿ ಹಲವಾರು ನೀತಿ ನಿಯಮಗಳ ಮೂಲಕ ಬ್ರಿಟಿಷರು ಭಾರತದ ಸತಾರಾ ಜೈಪುರ್ ಸಂಬಲ್ಪುರ್ ಉದಯಪುರ್ ಝಾನ್ಸಿ ಗಮನಿಸಬಹುದು ಮಕ್ಕಳ ನೀವು ಈ ಎಲ್ಲ ಪ್ರದೇಶಗಳನ್ನು ಹಲವಾರು ನೀತಿ ನಿಯಮಗಳ ಮೂಲಕ ಗೆದ್ದುಕೊಳ್ತಾರೆ ಮುಂದಿನ ರಾಜಕೀಯ ಕಾರಣ ಅಂತಂದರೆ ಬ್ರಿಟಿಷರು ಭಾರತೀಯ ರಾಜರಿಗೆ ವಿಶ್ರಾಂತಿ ವೇತನವನ್ನು ನೀಡ್ತಾ ಇರ್ತಾರೆ ಆದರೆ ಹಲವಾರು ಕಾರಣಗಳನ್ನು ನೀಡಿ ಈ ವಿಶ್ರಾಂತಿ ವೇತನವನ್ನು ತಡೆ ಹಿಡಿತಾರೆ ಇಂಥ ಸಂದರ್ಭದಲ್ಲಿ ಭಾರತೀಯ ರಾಜರುಗಳು ಯಾರು ವಿಶ್ರಾಂತಿ ವೇತನ ಪಡೀತಾ ಇದ್ರು ಅವರೆಲ್ಲರೂ ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಅದೇ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಒಂದು ಪ್ರಮುಖ ಕಾರಣವಾಗುತ್ತೆ ಮುಂದಿನ ಒಂದು ಕಾರಣ ಅಂದರೆ ರಾಜರ ಬಿರುದುಗಳು ರದ್ದಾಗ್ತವೆ ನಿಮ್ಗೆ ಗೊತ್ತಿರಲಿ ಭಾರತೀಯ ರಾಜರುಗಳು ಬಿರುದುಗಳನ್ನು ಹೊಂದ್ತಾಯಿದ್ರು ಎಕ್ಸಾಂಪಲ್ ನೋಡಿ ಈಗ ನಿಮಗೆ ಉದಾಹರಣೆ ಹೇಳಬೇಕಂದ್ರೆ ರಾಜಿ ರಾಜ ಮಾರ್ತಾಂಡ ರಾಜ ಕುಲ ತಿಲಕ ಈ ರೀತಿಯಾಗಿ ಹಲವಾರು ಬಿರುದುಗಳನ್ನು ಹೊಂದ್ತಾಯಿದ್ರು ಆದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಭಾರತೀಯ ರಾಜರುಗಳ ಬಿರುದುಗಳನ್ನು ರದ್ದು ಮಾಡ್ತಾರೆ ಈ ರೀತಿಯಾಗಿ ಅನೇಕ ಭಾರತೀಯ ರಾಜರುಗಳು ಬ್ರಿಟಿಷರ ವಿರುದ್ಧ ಅಸಮಾಧಾನಗೊಂಡು ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಎಲ್ಲರೂ ತಯಾರಾಗ್ತಾರೆ ಎರಡನೇದು ಆಡಳಿತಾತ್ಮಕ ಕಾರಣಗಳು ನೋಡಿ ಭಾರತದ ಸೈನಿಕರು ಬ್ರಿಟಿಷ್ ಅಧೀನದಲ್ಲಿ ಕೆಲಸ ಮಾಡ್ತಾಯಿದ್ರು ಆದರೆ ಆ ಸೈನಿಕರಿಗೆ ಯಾವುದೇ ರೀತಿಯಾದಂಥ ಉನ್ನತ ಹುದ್ದೆಗಳು ನೀಡ್ತಾ ಇರಲಿಲ್ಲ ಆ ಹುದ್ದೆಗಳು ಕೇವಲ ಬ್ರಿಟಿಷರಿಗೆ ಮಾತ್ರ ಮೀಸಲಾಗಿದ್ದವು ಇದರ ವಿರುದ್ಧ ಭಾರತೀಯ ಸೈನಿಕರು ಕೋಪಗೊಂಡು ಬ್ರಿಟಿಷರ ವಿರುದ್ಧ ಯುದ್ಧ ಮಾಡಲಿಕ್ಕೆ ಆರಂಭ ಮಾಡ್ತಾರೆ ನಂತರ ಹೊಸ ಆಡಳಿತ ವ್ಯವಸ್ಥೆ ಹಾಗಂದ್ರೆ ಏನು ನೋಡಿ ಭಾರತದಲ್ಲಿ ಯಾವ ರೀತಿ ಇತ್ತು ಅಂದರೆ ರಾಜರು ರಾಜರಿಗೆ ಸಹಾಯ ಮಾಡಲಿಕ್ಕೆ ಮಂತ್ರಿಗಳು ಅಂತ ವ್ಯವಸ್ಥೆ ಇತ್ತು ಅದು ಬ್ರಿಟಿಷರು ಬಂದ ಮೇಲೆ ರಾಜರಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಿಲ್ಲ ನಂತರ ಮಂತ್ರಿಗಳಿಗೆ ಹೆಚ್ಚಿನ ಅಧಿಕಾರವನ್ನು ಕೊಡಲಿಲ್ಲ ಅದೇ ರೀತಿಯಾಗಿ ಭಾರತೀಯ ಭಾಷೆಯನ್ನು ಅವರು ತೆಗೆದುಹಾಕಿ ಇಂಗ್ಲೀಷ್ ಭಾಷೆಯನ್ನು ಅಳವಡಿಸ್ತಾರೆ ಈ ರೀತಿಯಾಗಿ ಹಲವಾರು ಆಡಳಿತ ವ್ಯವಸ್ಥೆಯ ಬದಲಾವಣೆಗಳು ಭಾರತೀಯರಲ್ಲಿ ಒಂದು ಕೋಪವನ್ನು ತರಿಸುತ್ತೆ ನಂತರ ಆಡಳಿತದಲ್ಲಿ ಮಧ್ಯವರ್ತಿಗಳ ಹಾವಳಿ ಹೆಚ್ಚಾಗುತ್ತೆ ಅಂದರೆ ಬ್ರಿಟಿಷರು ಪದೇ ಪದೇ ಭಾರತ ಆಡಳಿತದಲ್ಲಿ ಅವರು ಭಾಗಿಯಾಗ್ತಾ ಇರ್ತಾರೆ ನಂತರ ನಿಮಗೆಲ್ಲ ಗೊತ್ತಿದೆ ಭಾರತದಲ್ಲಿ ಶತಮಾನಗಳಿಂದಲೂ ಕೂಡ ಒಂದು ಸಾಮಾಜಿಕ ವ್ಯವಸ್ಥೆ ಇದೆ ಅಂದರೆ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಮತ್ತು ಶೂದ್ರ ಅಂಥೇಳಿ ಆದರೆ ಬ್ರಿಟಿಷರು ಇವೆಲ್ಲವುಗಳಿಗೆ ಪ್ರಾಮುಖ್ಯತೆಯನ್ನು ಕೊಡದೆ ಎಲ್ಲೋ ಒಂದು ಕಡೆ ಸಮಾನತೆ ತರಬೇಕು ಅಂತೇಳಿ ಪ್ರಯತ್ನ ಮಾಡ್ತಾರೆ ಆದರೆ ಇಂಥ ವ್ಯವಸ್ಥೆಯನ್ನು ಭಾರತೀಯರೇ ಒಪ್ಪಿಕೊಳ್ಳಿಲ್ಲ ಮುಂದಿನ ಒಂದು ಅಂಶ ಅಂತಂದರೆ ನಿಮಗೆಲ್ಲ ಗೊತ್ತಿರಲಿ ಭಾರತವನ್ನು ಹಲವಾರು ವರ್ಷಗಳ ಕಾಲ ಮುಸ್ಲಿಮ್ ಆಳ್ವಿಕೆ ಮಾಡ್ತಾಯಿರ್ತಾರೆ ಅವರು ಭಾರತದಲ್ಲಿ ಪರ್ಷಿಯನ್ ಭಾಷೆಯನ್ನು ತಂದಿರ್ತಾರೆ ಆದರೆ ಇಂಗ್ಲೀಷರು ಇಂಗ್ಲಿಷ್ ಭಾಷೆಯನ್ನು ಆಡಳಿತ ಭಾಷೆಯನ್ನಾಗಿ ಮತ್ತು ನ್ಯಾಯಾಲಯದ ಭಾಷೆಯನ್ನಾಗಿ ಮಾಡ್ತಾರೆ ಈ ಭಾಷೆಯು ಸಾಮಾನ್ಯ ಜನರಿಗೆ ಅರ್ಥ ಆಗ್ತಿರಲಿಲ್ಲ ಹಾಗಾಗಿ ಹಲವಾರು ಜನಗಳು ಬ್ರಿಟಿಷರ ವಿರುದ್ಧ ದಂಗೆ ಹೇಳ್ತಾರೆ ಮೂರನೇ ಅಂಶ ಆರ್ಥಿಕ ಕಾರಣಗಳು ಹಾಗಂದ್ರೇನು ನೋಡಿ ಭಾರತದಲ್ಲಿ ಬ್ರಿಟಿಷರು ವ್ಯಾಪಾರಕ್ಕಂತ ಬರ್ತಾರೆ ಆದರೆ ಹಲವಾರು ಪ್ರದೇಶಗಳನ್ನ ಗೆದ್ದುಕೊಂಡು ರಾಜಕೀಯವಾಗಿ ಸುಭದ್ರಗೊಂಡು ಭಾರತೀಯ ರಾಜರುಗಳ ಮೂಲಕ ತೆರಿಗೆಯನ್ನು ಸಂಗ್ರಹಿಸಿ ಆರ್ಥಿಕ ಸಂಪತ್ತನ್ನು ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾ ಇರ್ತಾರೆ ಇಂಗ್ಲೆಂಡ್ನಲ್ಲಿ ಕೈಗಾರಿಕೆಗಳಿಂದ ತಯಾರಾದಂಥ ವಸ್ತುಗಳು ಭಾರತದಲ್ಲಿ ಬರ್ತವೆ ಇದರಿಂದ ಭಾರತೀಯ ಗುಡಿ ಕೈಗಾರಿಕೆಗಳು ಉಚಿತ ಗಮನಿಸ್ಬೋದು ಮಡಿಕೆ ಮಾಡೋದಾಗಿರ್ಬೋದು ಅಥವಾ ನೇಗೆ ಕೆಲಸ ಆಗಿರ್ಬೋದು ಈ ರೀತಿಯಾದಂತಹ ಗುಡಿ ಕೈಗಾರಿಕೆಗಳು ಮತ್ತು ಸ್ಥಳೀಯ ಕೈಗಾರಿಕೆಗಳು ನಾಶವಾಗ್ತವೆ ಮತ್ತೊಂದು ಪ್ರಮುಖ ಅಂಶ ಭೂ ಕಂದಾಯದ ನೀತಿ ಅಂದರೆ ಬ್ರಿಟಿಷರು ತಮಗೆ ಇಚ್ಛೆ ಬಂದಂತೆ ಭಾರತೀಯರಿಂದ ತೆರಿಗೆಯನ್ನು ಅಂದರೆ ಭೂ ಕಂದಾಯವನ್ನು ಸಂಗ್ರಹಿಸ್ತಾ ಇರ್ತಾರೆ ಈ ರೀತಿಯಾಗಿ ಹಲವಾರು ರೈತರು ಬ್ರಿಟಿಷರ ವಿರುದ್ಧ ತೆರಿಗೆ ಬೀಳ್ತಾರೆ ನಂತರ ತಾಲೂಕುದಾರರು ಜಮೀನ್ದಾರರು ಸ್ಥಾನಮಾನ ಮತ್ತು ವರಮಾನದ ಮೂಲವನ್ನು ಬ್ರಿಟಿಷರು ಅನೇಕ ಒಂದು ನೀತಿ ನಿಯಮಗಳ ಮೂಲಕ ಕಿತ್ಕೊಳ್ತಾರೆ ಸಂಪತ್ತಿನ ಹೊರಹರಿವು ಅಂದರೆ ಬ್ರಿಟಿಷರು ಅನೇಕ ನೀತಿ ನಿಯಮಗಳ ಮೂಲಕ ರಾಜಕೀಯ ಸಾಮಾಜಿಕ ಆರ್ಥಿಕ ನೀತಿ ನಿಯಮಗಳ ಮೂಲಕ ಭಾರತೀಯ ಸಂಪತ್ತನ್ನು ಅವರು ಸಂಗ್ರಹಣೆ ಮಾಡಿ ಇಂಗ್ಲೆಂಡ್ ದೇಶಕ್ಕೆ ಅವರು ತೆಗೆದುಕೊಂಡು ಇರ್ತಾರೆ ಇದು ಅನೇಕ ಭಾರತೀಯರಲ್ಲಿ ಅಸಮಾಧಾನ ಉಂಟು ಮಾಡಿ ಅವರ ವಿರುದ್ಧ ತಿರುಗು ಬಿದ್ದು ಯುದ್ಧ ಮಾಡಲಿಕ್ಕೆ ಕಾರಣವಾಗುತ್ತೆ ಮತ್ತೊಂದು ಪ್ರಮುಖ ಕಾರಣ ಅಂದರೆ ಅಲ್ಲಿರುವಂಥ ತೀವ್ರ ಬರಗಾಲ ಯಾವಾಗ ಬರಗಾಲ ಹೆಚ್ಚಾಗುತ್ತೋ ಭಾರತೀಯರು ಬೆಳಗನ್ನು ಬೆಳಲಿಕ್ಕಾಗಲ್ಲ ಆದರೆ ಇಂಗ್ಲೀಷರು ಇಂಥ ಸಂದರ್ಭದಲ್ಲೂ ಕೂಡ ತೆರಿಗೆನ ಕಟ್ಟಬೇಕು ಅಂತೇಳಿ ಭಾರತೀಯರಿಗೆ ಒತ್ತಡ ಹಾಕ್ತಾರೆ ಮುಂದಿನ ಅಂಶ ಮಕ್ಕಳೇ ಸಾಮಾಜಿಕ ಮತ್ತು ಧಾರ್ಮಿಕ ಕಾರಣಗಳು ಭಾರತೀಯರನ್ನು ಸಂಸ್ಕೃತಿ ಮತ್ತು ನಾಗರಿಕ ಗಂಧವಿಲ್ಲದಂಥ ಅನಾಗರಿಕರು ಅಂತೇಳಿ ದೂಷಣೆ ಮಾಡ್ತಾರೆ ಅದೇ ರೀತಿಯಾಗಿ ಭಾರತೀಯನವರು ಹಂದಿ ಮತ್ತು ಕರಿ ಮನುಷ್ಯರು ಅಂತೇಳಿ ಸಂಬೋಧನೆ ಮಾಡ್ತಾರೆ ಅಷ್ಟೇ ಅಲ್ಲ ಯಾವ ರೀತಿಯಾಗಿ ಭಾರತೀಯರನ್ನು ಶೋಷಣೆ ಮಾಡ್ತಾ ಇರ್ತಾರೆ ಅಂತಂದರೆ ಹೋಟೆಲ್ ಮತ್ತು ಕ್ಲಬ್ಗಳಿಗೆ ಭಾರತೀಯರನ್ನು ಬಿಟ್ಕೊಳ್ತಾನೆ ಇರಲಿಲ್ಲ ಈ ರೀತಿಯಾಗಿ ಸಾಮಾಜಿಕವಾಗಿ ಬ್ರಿಟಿಷರು ಹಲವಾರು ಸಮಸ್ಯೆಗಳನ್ನು ಉಂಟು ಮಾಡ್ತಾರೆ ಮುಂದುವರೆದು ನೀವು ಗಮನಿಸ್ಬೋದು ಹೋಟೆಲ್ ಮತ್ತು ಕ್ಲಬ್ಗಳ ಮುಂದೆ ಒಂದು ಬೋರ್ಡ್ ಹಾಕಿರ್ತಾರೆ ಅಥವಾ ನಾಮಫಲಕ ಹಾಕಿರ್ತಾರೆ ಏನಂತಂದರೆ ನಾಯಿಗಳಿಗೆ ಮತ್ತು ಭಾರತೀಯರಿಗೆ ಪ್ರವೇಶವು ನಿಷಿದ್ಧ ಅಂತ ಹೇಳಿ ಹಾಕಿರ್ತಾರೆ ನಂತರ ಸತಿ ಪದ್ಧತಿ ಮತ್ತು ಬಾಲ್ಯ ವಿವಾಹ ನಿಷೇಧ ಅಥವಾ ವಿಧವಾ ಪುನರ್ ವಿವಾಹ ಇದಕ್ಕೆ ಇಂಗ್ಲೀಷರು ಪ್ರೋತ್ಸಾಹ ಮಾಡ್ತಾರೆ ಒಂದು ರೀತಿ ಎಲ್ಲ ಒಳ್ಳೆಯ ಅಂಶಗಳಾಗಿದ್ದರು ಕೂಡ ಆದರೆ ಭಾರತೀಯರು ಇವುಗಳನ್ನ ಅಷ್ಟು ಸ್ವಲ್ಪ ಒಪ್ಕೊಳ್ಳೋದಿಲ್ಲ ಈ ರೀತಿಯಾಗಿ ಹಲವಾರು ರೀತಿಯಲ್ಲಿ ಬ್ರಿಟಿಷರು ಭಾರತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅವರು ಹಸ್ತಕ್ಷೇಪ ಮಾಡ್ತಾರೆ ಆದ ಕಾರಣ ಈ ಒಂದು ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಕಾರಣ ಆಗುತ್ತೆ ಬ್ರಿಟಿಷರು ತಮ್ಮ ಅನುಕೂಲಕ್ಕಾಗಿ ರೈಲ್ವೆ ವ್ಯವಸ್ಥೆಯನ್ನು ಜಾರಿಗೆ ತರ್ತಾರೆ ಆದರೆ ನಿಮ್ಗೆ ಗೊತ್ತಿರಲಿ ರೈಲ್ವೆ ವ್ಯವಸ್ಥೆ ಜಾರಿಗೆ ತಂದಾಗ ಇದು ಉತ್ತಮವಾದಂಥ ವ್ಯವಸ್ಥೆ ಆದ್ರೂ ಭಾರತದ ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶುದ್ರ ಎಲ್ಲ ಒಂದು ಸಾಮಾಜಿಕ ವ್ಯವಸ್ಥೆಯ ಇರುವಂಥ ಜನರು ರೈಲ್ನಲ್ಲಿ ಹತ್ತಬೇಕಿತ್ತು ಭಾರತೀಯರಿಗೆ ಇದು ಇಷ್ಟ ಆಗೋಲ್ಲ ಯಾಕಂದರೆ ಅವರು ತಮ್ಮದೇ ಆದಂತಹ ಒಂದು ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯನ್ನು ಹೊಂದಿರ್ತಾರೆ ಇದು ಅನೇಕ ಸಂಪ್ರದಾಯವಾದಿಗಳ ಮಧ್ಯೆ ಮತ್ತು ಸಾಮಾನ್ಯ ಜನಗಳ ಮಧ್ಯೆ ಬ್ರಿಟಿಷರ ವಿರುದ್ಧ ತಿರುಗಿಬೀಳಲಿಕ್ಕೆ ಪ್ರಮುಖ ಕಾರಣ ಆಗುತ್ತೆ ಸೈನಿಕ ಕಾರಣಗಳು ಬ್ರಿಟಿಷರ ಸಂಖ್ಯೆ ಭಾರತದಲ್ಲಿ ಅತ್ಯಂತ ಕಡಿಮೆ ಆಗಿದ್ದರೂ ಕೂಡ ಅವರಿಗೆ ಮುಖ್ಯವಾಗಿ ಸಹಾಯ ಮಾಡ್ತಾರೆ ಭಾರತೀಯ ಸೈನಿಕರು ಆದರೆ ಬ್ರಿಟಿಷರು ಏನು ಮಾಡ್ತಾರೆ ಅಂತಂದರೆ ಭಾರತೀಯರ ಸೈನಿಕರಿಗೆ ಕೆಲವು ನೀತಿ ನಿಯಮಗಳನ್ನು ತಗೊಂಬರ್ತಾರೆ ಯಾವುದಂದರೆ ನೋಡಿ ಇದು ಉದಾಹರಣೆ ಭಾರತೀಯರು ನಾಮ ಹಾಕಬಾರ್ದು ಅಂತ ಹೇಳ್ತಾರೆ ತಲೆಯನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಮುಸ್ಲಿಮರು ಗಡ್ಡವನ್ನು ಬಿಡಬಾರ್ದು ಅಂತ ಹೇಳ್ತಾರೆ ಸಿಖ್ಖರು ಕೂಡ ಕತ್ತಿಯನ್ನು ಬಳಸಬಾರ್ದು ಅಂತ ಹೇಳ್ತಾರೆ ಈ ಎಲ್ಲ ಅಂಶಗಳು ಭಾರತೀಯ ವಿವಿಧ ಧರ್ಮಗಳ ಧಾರ್ಮಿಕತೆಗೆ ಧಕ್ಕೆ ಉಂಟು ಮಾಡುತ್ತೆ ಮುಂದುವರೆದು ಭಾರತೀಯ ಸೈನಿಕರಿಗೆ ಅತ್ಯಂತ ಕಡಿಮೆ ವೇತನ ನೀಡ್ತಾ ಇರ್ತಾರೆ ಮುಂಬಡ್ತಿಗಳು ಕೇವಲ ಬ್ರಿಟಿಷರಿಗೆ ಮಾತ್ರ ಇರ್ತವೆ ಭಾರತೀಯರಿಗೂ ಯಾವುದೂ ಇರಲ್ಲ ಅಷ್ಟೇ ಅಲ್ಲದೆ ಭಾರತೀಯರನ್ನು ಬೇರೆ ಬೇರೆ ಪ್ರದೇಶಗಳಿಗೆ ಬ್ರಿಟಿಷರ ಪರವಾಗಿ ಯುದ್ಧ ಮಾಡಲಿಕ್ಕೆ ಕಳಿಸ್ತಾ ಇರ್ತಾರೆ ಆದರೆ ಭಾರತದ ಹಿಂದೂ ಸಂಪ್ರದಾಯದ ಪ್ರಕಾರ ಭಾರತೀಯರು ಬೇರೆ ದೇಶಕ್ಕೆ ಅಂದರೆ ಸಮುದ್ರವನ್ನು ದಾಟಿ ಯಾವುದೇ ದೇಶಕ್ಕೆ ಹೋಗಿ ಯುದ್ಧವನ್ನು ಮಾಡುವಂತಿರಲಿಲ್ಲ ಆದರೆ ಬ್ರಿಟಿಷರು ಅವರನ್ನು ಒತ್ತಾಯ ಪೂರ್ವಕವಾಗಿ ಕಳಿಸ್ತಾ ಇರ್ತಾರೆ ನಂತರ ಲಾರ್ಡ್ ಕ್ಯಾನಿಂಗ್ ಅನ್ನುವಂತಹ ವ್ಯಕ್ತಿ ಸಾಮಾನ್ಯ ಸೇನಾ ಸೇವಾ ಕಾಯ್ದೆನ ಜಾರಿಗೆ ತಂದು ಭಾರತೀಯರ ಒಂದು ಸೈನಿಕರಿಗೆ ಅನೇಕ ರೀತಿಯ ತೊಂದರೆಗಳನ್ನ ಉಂಟು ಮಾಡ್ತಾರೆ ನೋಡಿ ಇಷ್ಟೆಲ್ಲ ನೋವುಗಳನ್ನು ರಾಜಕೀಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸೈನಿಕ ಸಮಸ್ಯೆಗಳಿದ್ರೂ ಕೂಡ ಎಲ್ಲ ಭಾರತೀಯರು ಒಗ್ಗಟ್ಟಾಗಿ ಯುದ್ಧವನ್ನು ಅಥವಾ ಸಂಗ್ರಾಮವನ್ನು ಮಾಡಲಿಲ್ಲ ಆದರೆ ಒಂದು ಪ್ರಮುಖ ಕಾರಣ ಎಲ್ಲ ಭಾರತೀಯನ ಒಂದು ಮಾಡಿ ಯುದ್ಧ ಮಾಡಲಿಕ್ಕೆ ನಾಂದಿ ಆಡ್ತು ಅಂದರೆ ಅದೇ ಸಾವಿರದ ಎಂಟುನೂರ ಐವತ್ತೇಳಲ್ಲಿ ನಡೆದಂತಹ ಒಂದು ಘಟನೆ ಅದು ಯಾವುದು ಅಂತಂದರೆ ನೋಡಿ ನಿಮ್ಗೆ ಗೊತ್ತಿರಲಿ ಇದನ್ನು ಎನ್ಫೀಲ್ಡ್ ಬಂದೂಕು ಅಂತೇಳಿ ಕರೀತಾರೆ ಇದನ್ನು ಯಾವ ರೀತಿ ಬಳಸಬೇಕಾಗಿತ್ತು ಅಂದರೆ ಇದರ ಒಳಗಡೆ ಒಂದು ರೀತಿಯ ಪೌಡರ್ ಹಾಕಬೇಕಾಗಿರುತ್ತೆ ಇದು ಒಂದು ಕೊಬ್ಬು ಸವಿದಂಥ ಒಂದು ತೋಟ ಅಂದರೆ ಇದು ಬುಲೆಟ್ ಥರ ಇರುತ್ತೆ ಇದರಲ್ಲಿರುವಂಥ ಒಂದು ಪೌಡರನ್ನು ಈ ಒಳಗಡೆ ಹಾಕಿಬಿಟ್ಟು ಅದನ್ನು ಬಳಸಬೇಕಾಗಿರುತ್ತೆ ಹಂದಿ ಮತ್ತು ಹಸುವಿನ ಕೊಬ್ಬನ್ನು ಬಳಸಿಬಿಟ್ಟು ಇವರು ಇದನ್ನು ಮುಚ್ಚಿರ್ತಾರೆ ಭಾರತೀಯ ಸೈನಿಕರು ಏನು ಮಾಡಬೇಕಾಗಿರುತ್ತೆ ಅಂದರೆ ಈ ಒಂದು ಮುಚ್ಚಳವನ್ನು ತೆಗಿಬೇಕು ಅಂತಂದಾಗ ಬಾಯಿಂದ ಕಿತ್ತುಬಿಟ್ಟು ಆ ಪೌಡರನ್ನ ಬಂದೂಕ್ನಲ್ಲಿ ಹಾಕಿಬಿಟ್ಟು ಅದನ್ನು ಬಳಸಬೇಕಾಗಿರುತ್ತೆ ಆದರೆ ಯಾವಾಗ ಇದನ್ನು ಮುಚ್ಚಬೇಕಾದ್ರೆ ಅದಕ್ಕೆ ಹಸು ಮತ್ತು ಹಂದಿಯ ಕೊಬ್ಬನ್ನು ಬಳಸಿರ್ತಾರೋ ಭಾರತೀಯರಿಗೆ ಅನೇಕ ಸಮಸ್ಯೆ ಉಂಟು ಮಾಡುತ್ತೆ ಯಾವ ರೀತಿ ಅಂದರೆ ನೋಡಿ ಭಾರತೀಯರಿಗೆ ಹಸು ಅಂದರೆ ಒಂದು ದೇವರ ರೀತಿಯಲ್ಲಿ ಅದೇ ರೀತಿಯಾಗಿ ಮುಸ್ಲಿಮರಿಗೆ ಹಂದಿ ಅವರ ವಿರೋಧಿ ಹಾಗಾಗಿ ಇದು ಭಾರತೀಯರ ಧಾರ್ಮಿಕ ಒಂದು ಭಾವನೆಗಳು ಧಕ್ಕೆ ಉಂಟು ಮಾಡುತ್ತೆ ಇಂಥ ಸಂದರ್ಭದಲ್ಲಿ ಭಾರತೀಯರು ಈ ಒಂದು ಕೊಬ್ಬು ಸವರಿದಂತಹ ತೋಟಗಳನ್ನು ಬಳಸಲಿಕ್ಕೆ ವಿರೋಧ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಂದರೆ ಅವರು ಈ ಬಂದೂಕನ್ನು ಬಳಸಲ ಅಂಥೇಳಿ ತಿರಸ್ಕಾರ ಮಾಡ್ತಾರೆ ಇಂಥ ಸಂದರ್ಭದಲ್ಲಿ ಮೊಟ್ಟ ಮೊದಲ ಬಾರಿಗೆ ವಿರೋಧ ಮಾಡಿದಂತಹ ವ್ಯಕ್ತಿ ಯಾರು ಅಂತಂದರೆ ಅದೇ ಬ್ಯಾರಕ್ಪುರದಲ್ಲಿರುವಂತಹ ಭಾರತೀಯ ಸಿಪಾಯಿ ಮಂಗಳ ಪಾಂಡೆ ಮಂಗಳ ಪಾಂಡೆ ಒಬ್ಬ ಬ್ರಾಹ್ಮಣ ಜಾತಿಗೆ ಸೇರಿದಂತಹ ವ್ಯಕ್ತಿ ಇವರು ತಮ್ಮ ಸಂಪ್ರದಾಯ ಹೊಂದಿರ್ತಾರೆ ಆದರೆ ಬ್ರಿಟಿಷರ ಒಂದು ಎನ್ಫೀಲ್ಡ್ ಬಂದೂಕುಗಳನ್ನು ಬಳಸಲಿಕ್ಕೆ ಅವರು ತಿರಸ್ಕರಿಸಿ ಬಹಿರಂಗವಾಗಿಯೇ ಬ್ರಿಟಿಷರ ವಿರುದ್ಧ ಧಿಕ್ಕಾರವನ್ನು ಕೂಗಿ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಕ್ಕಿ ಕೊಲ್ತಾರೆ ಆದರೆ ಬ್ರಿಟಿಷರು ಮಂಗಳಪಾಂಡೆಯನ್ನು ಬಂಧಿಸಿ ಮಂಗಳ ಪಾಂಡೆಯನ್ನು ಕೊಂದು ಹಾಕ್ತಾರೆ ನಂತರ ಏನಾಗುತ್ತಂದರೆ ಭಾರತದ ಮತ್ತೊಂದು ಪ್ರದೇಶ ಯಾವುದು ಅಂದರೆ ಉತ್ತರ ಪ್ರದೇಶದ ಮೀರತ್ ಗಮನಿಸ್ಬೋದು ಇದೆ ಮೀರತ್ ಈ ಪ್ರದೇಶದಲ್ಲಿ ಬ್ರಿಟಿಷರು ಈ ಎನ್ಫೀಲ್ಡ್ ಬಂದೂಕನ್ನು ಬಳಸಬೇಕು ಅಂತ ಹೇಳಿದಾಗ ಸಾವಿರದ ಎಂಟುನೂರ ಐವತ್ತೇಳು ಮೇ ಹತ್ತನೇ ತಾರೀಕು ಇವರು ದಂಗೆ ಹೇಳ್ತಾರೆ ದಂಗೆ ಎದ್ದು ಅನೇಕ ಬ್ರಿಟಿಷರನ್ನು ಸಾಯಿಸ್ತಾರೆ ಯಾವಾಗ ಸಾಯಿಸ್ತಾರೋ ಭಾರತದ ಅನೇಕ ಪ್ರದೇಶಗಳಲ್ಲಿ ಈ ಒಂದು ಘಟನೆ ಅನೇಕ ಸೈನಿಕರಿಗೆ ಸ್ಫೂರ್ತಿಯಾಗುತ್ತೆ ಅನೇಕ ಪ್ರದೇಶಗಳಲ್ಲಿ ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಬಿದ್ದು ಬ್ರಿಟಿಷ್ ಅಧಿಕಾರಿಗಳನ್ನು ಬ್ರಿಟಿಷರ ಒಂದು ಮನೆಗಳನ್ನು ಬ್ರಿಟಿಷರ ಒಂದು ಸೈನಿಕರ ಗುಂಪುಗಳನ್ನು ಭಾರತೀಯರು ಕೊಂದು ಹಾಕ್ತಾರೆ ಈ ರೀತಿಯಾಗಿ ಒಂದು ಕ್ರಾಂತಿಕಾರಿ ಘಟನೆಗಳು ನಡೆಯುತ್ತೆ ಕೊನೆಗೆ ವಾಕ್ಯವನ್ನು ಹೇಳ್ತಾರೆ ಯಾವುದಂದ್ರೆ ಮಾರೋಫ್ ಪರಂಗಿಕೋ ಅಂದರೆ ಯುರೋಪಿಯನ್ನರನ್ನು ನೀವು ಕೊಲ್ಲಬೇಕು ಅಂತೇಳಿ ಹೇಳ್ತಾ ಹೇಳ್ತಾ ಭಾರತ ಅನೇಕ ಪ್ರದೇಶಗಳಿಂದ ಭಾರತೀಯ ಅನೇಕ ಸಾಮಾನ್ಯ ವರ್ಗದ ಜನರು ಒಂದುಗೂಡಿ ಬ್ರಿಟಿಷರನ್ನು ಸಾಯಿಸಿಬಿಟ್ಟು ದೆಲ್ಲಿಯ ಕಡೆ ಧಾವಿಸ್ತಾರೆ ಯಾಕೆ ದೆಲ್ಲಿಯ ಕಡೆ ಧಾವಿಸ್ತಾರೆ ಅಂದರೆ ಭಾರತವನ್ನು ಆಳ್ತಿದಂತಹ ರಾಜ ಯಾರು ಅಂದರೆ ಅದು ಮೊಘಲರ ದೊರೆ ಎರಡನೇ ಬಹದ್ದೂರ್ ಶಾ ಇವರು ದೆಹಲಿಯಲ್ಲಿರ್ತಾರೆ ಆ ದಿಲ್ಲಿಯನ್ನು ಈ ಎಲ್ಲ ಸಾಮಾನ್ಯ ಜನರು ತಲುಪಿಬಿಟ್ಟು ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನನ್ನು ಭಾರತ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ ಗಮನಿಸ್ಬೋದು ಇವರೇ ಬಹದ್ದೂರ್ ಶಾ ಸೆಕೆಂಡ್ ಅಂದರೆ ಇವರ ನಾಯಕತ್ವದಲ್ಲಿ ಭಾರತದ ಈ ಪ್ರಥಮ ಸ್ವತಂತ್ರ ಸಂಗ್ರಾಮ ನಡೀಬೇಕು ಹೇಳಿ ಭಾರತೀಯರು ಇಷ್ಟಪಡ್ತಾರೆ ನಂತರ ಇವರನ್ನ ಚಕ್ರವರ್ತಿ ಅಂತೇಳಿ ಘೋಷಣೆ ಮಾಡ್ತಾರೆ ಸ್ವಲ್ಪ ಸಮಯದರಲ್ಲೇ ಈ ಒಂದು ಘಟನೆ ಹಲವಾರು ಪ್ರದೇಶಗಳಿಗೆ ಹಲವಾರು ಜನಗಳಿಗೆ ಮುಟ್ಟುತ್ತೆ ಹಾಗಾಗಿ ಎಲ್ಲ ಭಾರತೀಯರು ವಿವಿಧ ಪ್ರದೇಶಗಳಲ್ಲಿ ಅಂದರೆ ಡೆಲ್ಲಿ ಕಾನ್ಪುರ್ ಲಕ್ನೋ ಬರೇಲಿ ಝಾನ್ಸಿ ಈ ರೀತಿಯಾಗಿ ಹಲವಾರು ಪ್ರದೇಶಗಳಲ್ಲಿ ಕಾಡ್ಗಿಚ್ಚಿನಂತೆ ಹರಡುಬಿಟ್ಟು ಎಲ್ಲರೂ ಕೂಡ ಬ್ರಿಟಿಷರ ವಿರುದ್ಧ ಬೀಳಲಿಕ್ಕೆ ಅವರು ಆರಂಭ ಮಾಡ್ತಾರೆ ಮುಖ್ಯವಾಗಿ ದೆಹಲಿಯಲ್ಲಿ ಯಾರು ಅಂತಂದರೆ ಮೊಘಲ್ ದೊರೆ ಎರಡನೇ ಬಹದ್ದೂರ್ ಶಾನ ಸೇನಾಪತಿ ಯಾರು ಬಕ್ತಾ ಖಾನ್ ಇವರು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಸುಮಾರು ಮೂರು ಸಾವಿರ ಸೈನಿಕರನ್ನ ಗುಂಪು ಕಟ್ಟಿಕೊಂಡು ಬ್ರಿಟಿಷರ ವಿರುದ್ಧ ತಿರುಗಿ ಬೀಳ್ತಾರೆ ಆದರೆ ಬ್ರಿಟಿಷರು ಈ ಬಗ್ತಾ ಖಾನನ್ನು ಸೋಲಿಸಿ ಕೊಂದು ಹಾಕ್ತಾರೆ ಅದೇ ರೀತಿಯಾಗಿ ಕಾನ್ಪುರದಲ್ಲಿ ಯಾರಂದರೆ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಇವರು ತಿರುಗಿಬೀಳ್ತಾರೆ ಯಾಕಂದರೆ ನಾನಾ ಸಾಹೇಬರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲೆನ್ನುವಂಥ ನೀತಿಯ ಮೂಲಕ ರಾಜನಾಗಲಿಕ್ಕೆ ಅವಕಾಶ ಕೊಡಲಿಲ್ಲ ಹಾಗಾಗಿ ನಾನಾ ಸಾಹೇಬ್ ಮತ್ತು ತಾಂತ್ಯಾ ಟೋಪೆ ಇವರು ಬ್ರಿಟಿಷರ ವಿರುದ್ಧ ಬೀಳ್ತಾರೆ ಆದರೆ ನಾನಾ ಸಾಹೇಬ್ ಯುದ್ಧ ಪ್ರದೇಶದಿಂದ ಓಡಿ ಹೋಗ್ತಾರೆ ಮುಂದೆ ಅವರು ಮರಣವನ್ನು ಹೊಂತಾರೆ ಆದರೆ ತಾತ್ಯಾ ಟೋಪಿ ಝಾನ್ಸಿಗೆ ಬಂದು ಲಕ್ಷ್ಮೀಬಾಯಿಗೆ ಸಹಾಯ ಮಾಡ್ತಾರೆ ನಂತರ ಲಕ್ನೋದಲ್ಲಿ ಬೇಗಮ್ ಹಜರತ್ ಮಹಲ್ ಇವರು ಕೂಡ ಬ್ರಿಟಿಷರದ್ದು ದಂಗೆ ಹೇಳ್ತಾರೆ ಯಾಕಂದರೆ ಇವ್ರಿಗೆ ದತ್ತು ಮಕ್ಕಳಿಗೆ ಹಕ್ಕಿಲ ಎನ್ನುವಂಥ ನೀತಿ ಇವರು ವಿರೋಧ ಮಾಡ್ತಾರೆ ಮುಖ್ಯವಾಗಿ ನೋಡಿ ಝಾನ್ಸಿ ಅಲ್ಲಿ ಲಕ್ಷ್ಮೀಬಾಯಿ ಭಾರತದಲ್ಲಿ ಮತ್ತೊಬ್ಬ ಪ್ರಮುಖ ವೀರ ಮಹಿಳೆಯರಂದರೆ ಲಕ್ಷ್ಮೀಬಾಯಿ ಇವರು ತಾತ್ಯ ಟೋಪಿಯ ಸಹಾಯದಿಂದ ಬ್ರಿಟಿಷರ ವಿರುದ್ಧ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂಥ ನೀತಿಯ ವಿರುದ್ಧ ಹೋರಾಟ ಮಾಡ್ತಾರೆ ಹೋರಾಟ ಮಾಡಿ ಬ್ರಿಟಿಷರನ ವಿರುದ್ಧ ಹಲವಾರು ದಿನಗಳ ಕಾಲ ಯುದ್ಧ ಮಾಡ್ತಾರೆ ಆದರೆ ಇವರ ಸ್ವಂತ ಸೇನಾಧಿಪತಿಗಳ ಕುತಂತ್ರದಿಂದ ಯುದ್ಧದಲ್ಲಿ ಸೋತು ಬಿಟ್ಟು ವೀರ ಮರಣವನ್ನು ಅದೇ ರೀತಿಯಾಗಿ ಬಿಹಾರದಲ್ಲಿ ಕುಂವರ್ ಸಿಂಗ್ ಈ ರೀತಿಯಾಗಿ ಹಲವಾರು ಪ್ರದೇಶಗಳಿಂದ ಹಲವಾರು ಭಾರತೀಯರು ಪ್ರಪ್ರಥಮವಾಗಿ ಒಂದಾಗಿ ಬ್ರಿಟಿಷರ ವಿರುದ್ಧ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಇವರು ಮಾಡ್ತಾರೆ ಆದರೆ ಬ್ರಿಟಿಷರು ತಮ್ಮ ಕುತಂತ್ರದಿಂದ ಈ ಎಲ್ಲ ರಾಜರುಗಳನ್ನು ಸೋಲಿಸ್ಬಿಟ್ಟು ಸಂಪೂರ್ಣವಾಗಿ ಅನೇಕ ಪ್ರದೇಶಗಳನ್ನು ತಮ್ಮ ನಿಯಂತ್ರಣಕ್ಕೆ ತಗೊಳ್ತಾರೆ ನೋಡಿ ಕರ್ನಾಟಕದಲ್ಲೂ ಕೂಡ ಬ್ರಿಟಿಷರ ವಿರುದ್ಧ ಅನೇಕ ಸ್ವಾತಂತ್ರ್ಯ ಸಂಗ್ರಾಮಗಳು ನಡೆಯುತ್ತೆ ಪ್ರಮುಖವಾಗಿ ನಿಮಗೆ ಗೊತ್ತಿರಬೇಕು ಮುಂಡರಗೆಯಲ್ಲಿ ಯಾರು ಅಂದರೆ ಭೀಮರಂ ಅನ್ನುವಂತಹ ವ್ಯಕ್ತಿ ಹಲಗಲಿಯಲ್ಲಿ ಬೇಡರು ಕೂಡ ದಂಗೆ ಹೇಳ್ತಾರೆ ಸುರಪುರದಲ್ಲಿ ನಾಲ್ಕನೇ ವೆಂಕಟಪ್ಪ ನಾಯಕ ದಂಗೆ ಹೇಳ್ತಾರೆ ನರಗುಂದದಲ್ಲಿ ಬಾಬಾ ಸಾಹೇಬ್ ಗಮನಸ್ಪತ್ ಚಿತ್ರದಲ್ಲಿ ಇವು ಕರ್ನಾಟಕದ ಪ್ರಮುಖ ಪ್ರದೇಶಗಳು ನೀವು ಪಠ್ಯಪುಸ್ತಕದಲ್ಲಿ ಇದರ ಬಗ್ಗೆ ನೀವು ಹೆಚ್ಚಿನ ಅಂಶಗಳನ್ನು ತಿಳ್ಕೊಬೇಕು ಈ ರೀತಿಯಾಗಿ ಇವರೆಲ್ಲರೂ ಕೂಡ ಹಲವಾರು ಇಟ್ಕೊಂಡು ಬ್ರಿಟಿಷರ ವಿರುದ್ಧ ದಂಗೆ ಎದ್ದರೂ ಕೂಡ ಬ್ರಿಟಿಷರು ಇವರನ್ನು ಸಂಪೂರ್ಣವಾಗಿ ಸೋಲಿಸ್ಬಿಟ್ಟು ಅನೇಕ ಪ್ರದೇಶಗಳನ್ನು ತಮ್ಮ ಅಧೀನಕ್ಕೆ ತಗೊಳ್ತಾರೆ ಮಕ್ಕಳೇ ನಾವು ಇವತ್ತಿನ ತರಗತಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದಂತಹ ಆರಂಭಿಕ ಪ್ರತಿಭಟನೆಗಳ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾದಂಥ ಅಂಶಗಳನ್ನು ತಿಳ್ಕೊಂಡಿದ್ದೀವಿ ನಂತರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾರತೀಯರು ಯಾವ ರೀತಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ರು ಅಂತೇಳಿ ನಾವು ಸ್ಮರಿಸ್ಕೊಂಡಿದ್ದೀವಿ ಮುಂದಿನ ತರಗತಿಯಲ್ಲಿ ನಾವು ಈ ಹತ್ತೊಂಬತ್ತನೇ ಶತಮಾನದಲ್ಲಿ ರಾಷ್ಟ್ರೀಯತೆ ಬೆಳವಣಿಗೆ ಕಾರಣವಾದಂತಹ ಪ್ರಮುಖ ಅಂಶಗಳ ಬಗ್ಗೆ ತಿಳ್ಕೊಳ್ಳೋಣ ನಾವು ಅದೇ ರೀತಿಯಾಗಿ ಮಂದಗಾಮಿಗಳು ತೀವ್ರಗಾಮಿಗಳು ಮತ್ತು ಕ್ರಾಂತಿಕಾರಿಗಳ ನಿಲುವುಗಳನ್ನು ಮತ್ತು ನೀತಿಗಳನ್ನು ನಾವು ಅರ್ಥ ಮಾಡಿಕೊಳ್ಳೋಣ ಮಕ್ಕಳಿಗೆ ಒಂದು ಚಟುವಟಿಕೆ ಕೊಡ್ತೀನಿ ನಾನು ನಿಮಗೆ ಮಂಗಳ ಪಾಂಡೆ ಝಾನ್ಸಿ ಲಕ್ಷ್ಮೀಬಾಯಿ ಕಾಂತಿಯಾ ಟೋಪಿ ನಾನಾ ಸಾಹೇಬ್ ಬೇಗಮ್ ಹಜರತ್ ಮಗಲ್ ಈ ರೀತಿಯಾದಂಥ ಅನೇಕ ಕ್ರಾಂತಿಕಾರಿಗಳ ಬಗ್ಗೆ ನೀವು ಓದಬೇಕು ಮಕ್ಕಳಿಗೆ ನಾನು ಕೆಲವು ಪ್ರಶ್ನೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೀನಿ ಎಲ್ಲ ಪ್ರಶ್ನೆಗಳನ್ನ ಬರ್ಕೊಳ್ಳಿ ಉತ್ತರಗಳನ್ನ ಬರೆದುಬಿಟ್ಟು ನಿಮ್ಮ ಶಿಕ್ಷಕರು ನೀವು ತೋರಿಸ್ಬೇಕು ಇದುವರೆಗೂ ನಿಮ್ಮ ಒಂದು ತರಗತಿಯನ್ನು ಪ್ರಸ್ತುತ ಪಡಿಸಿದವರು ಸಂದೀಪ್ ಕುಮಾರ್ ಪಿ ಎಲ್ ಎಲ್ಲರಿಗೂ ನಮಸ್ಕಾರ